ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅನಿಲ ಸತ್ಯಾಸತ್ಯತೆಗಳ ಪ್ರಯೋಗಶಾಲೆಯಲ್ಲಿ ಮತ್ತೊಂದು ಪ್ರಯೋಗದ ಮೂಲಕ ಬಂದಿದ್ದೀನಿ. ಇದಕ್ಕೆ ಬೇಕಾಗಿರತಕ್ಕಂತ ಸಾಮಗ್ರಿಗಳು ಎಸ್ ಎರಡು ಬಲೂನ್ಗಳು ಬೇಕು. ಓಕೆ, ಹಾಗೆ ಇಲ್ಲೇನು ಸೂಜಿ ಗುಂಡುಗಳು ಬೇಕಾಗ್ತದೆ. ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ನಾವು ಪ್ರೆಸೆಂಟ್ ಈ ಬಲೂನ್ ಅನ್ನ ಯಾವ ರೀತಿಯಲ್ಲಿ ಸೂಜಿ ಗುಂಡು ಚುಚ್ಚಿದ್ರೂ ಕೂಡ ಒಡೆಯೋದಿಲ್ಲ ಯಾವ ರೀತಿಯಲ್ಲಿ ಅನ್ನೋದನ್ನ ನೋಡೋಣ. ಮೊದಲಿಗೆ ಈ ಬಲೂನಿಗೆ ಚುಚ್ಚಿ ನೋಡೋಣ, ಇದು ಒಡೆಯುತ್ತೋ ಇಲ್ವೋ ಎಂಬುದನ್ನ. ಈ ಸೂಜಿ ಗುಂಡು ಇಲ್ಲಿದೆ ನಾವು ಅಟ್ ಪ್ರೆಸೆಂಟ್. ಇದಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಎಸ್ ವಿದ್ಯಾರ್ಥಿಗಳೇ, ಏನಾಯ್ತು ಈ ಸೂಜಿ ಗುಂಡು ಇಂದ ಚುಚ್ಚಿದಾಗ ಏನಾಯ್ತು, ಒಡೆದೋಯ್ತು. ನಾವು ಅಟ್ ಪ್ರೆಸೆಂಟ್ ಇನ್ನೊಂದು ಬಲೂನ್ ಇದೆ, ಇದಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಸೂಜಿ ಗುಂಡಿಂದ ಚುಚ್ತಾ ಇದೀವಿ. ಎಸ್ ವಿದ್ಯಾರ್ಥಿಗಳೇ, ಇವಾಗ ಚುಚ್ಚಿದೀನಿ. ಇವಾಗ ಏನಾಗ್ತಾ ಇದೆ, ಈ ಸೂಜಿ ಗುಂಡು ಒಳಗಡೆ ಹೋಗಿರುವುದರಿಂದ ಈ ಬಲೂನ್ ಒಡೆಯುತ್ತಾ ಇಲ್ಲ. ಯಾಕೆ ಒಡೆದಿಲ್ಲ ಈ ಬಲೂನ್ ನೋಡಿ, ಈ ಸೂಜಿ ಗುಂಡನ್ನ ಒಳಗಡೆ ಹಾಕಿದೀನಿ, ನಾವು ಅಟ್ ಪ್ರೆಸೆಂಟ್ ಈ ಬಲೂನ್ ಒಡೆದಿಲ್ಲ. ಯಾಕೆ ಒಡೆದಿಲ್ಲ ಅಂತಂದ್ರೆ, ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಗಾಡಿ ಟೈರ್ಗಳನ್ನ ನೋಡ್ತಾ ಇದೀವಿ, ವೀಲ್ ಟೈರ್ಗಳನ್ನ. ಅಲ್ಲಿ ಟ್ಯೂಬ್ಲೆಸ್ ಟೈರ್ಗಳು ಅಂತ ಯಾವ ರೀತಿಯಲ್ಲಿ ಬರುತ್ತೆ, ಅದೇ ರೀತಿಯಲ್ಲಿ ನಾವು ಈ ಬಲೂನ್ ಅನ್ನು ಕೂಡ ಅದೇ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿರೋದು. ಇಟ್ ಮೀನ್ಸ್ ಇದಕ್ಕೆ ನಾವು ಡಿಸ್ಕೋಟೇಪ್ ಅನ್ನ ಹಚ್ಚಿದೀವಿ, ಅಥವಾ ಜಿಗಟ್ ಪಟ್ಟಿ ಅಂತ ಕರಿತೀವಿ. ಅದನ್ನ ಹಚ್ಚಿದಾಗ ಇಲ್ಲೇನಾಗುತ್ತೆ ಅಂತಂದ್ರೆ, ಯಾವುದೇ ರೀತಿಯಲ್ಲಿ ಗಾಳಿ ಹೊರಗಡೆ ಹೋಗುವುದಿಲ್ಲ, ಆದ್ದರಿಂದ ಈ ಬಲೂನ್ ಏನಾಗಲ್ಲ, ಒಡೆಯೋಲ್ಲ. ಓಕೆ, ಈ ಪ್ರಯೋಗ ಅರ್ಥವಾಗಿದೆ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ಪ್ರಯೋಗದಲ್ಲಿ ಸಿಗೋಣ. ನಮಸ್ಕಾರ.